ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರ ಅಂತ ತಿಳ್ಕೊಂಡಿದೀನಿ ನಾವು ಕೂಡ ಆರಾಮದೀವಿ ಫ್ರೆಂಡ್ಸ್ ನೋಡಿರಿ ಇದು ನಮ್ಮ ಗದಗಿನ ಲಾಗು ಗದಗನಲ್ಲಿ ಶ್ರುತಿ ಅದೀವಿ ಈಗ ನಾವು ನಿನ್ನೆನೇ ಹೇಳಿದ್ದೆ ನಿನ್ನೆ ವೀಡಿಯೋದೊಳಗೆ ಶ್ರುತಿ ಹಸ್ಬೆಂಡು ಚಹ ಕಿಡ ಹಾತಾರೆ ಆಮೇಲೆ ಪಕ್ಕಕ್ಕೆ ಸುಮಾರು ಒಗ್ಗರ್ನಿ ಅವರ ಮಾಡಿದರು ರಾತ್ರಿ ನಾನು ಪಲಾವ್ ಮಾಡಿದ್ದೆ ಊಟಕ್ಕೆ ಎಲ್ಲರಿಗೂ ಪಲಾವು ಮೊಸರು ಬಜ್ಜಿ ಮಾಡಿದ್ವಿ ಬಟ್ ರಾತ್ರಿ ಅದನ್ನು ವೀಡಿಯೋ ಮಾಡ್ಕೊಳಕ್ ಕಾಲಿಲ್ಲ ನನಗೆ ಒಮ್ಮಕ್ಕಳೇ ಬೆಳಗ್ಗೆ ನಾಷ್ಟ ಮಾಡಾಕತ್ತಿದ್ರೆ ಅವಾಗ ಸ್ಟಾರ್ಟ್ ಮಾಡ್ಕೊಂಡು ನೀವು ನೋಡಿರಿ ಚುಮ್ಮ್ರಿ ಒಗ್ಗರ್ರಿ ಕೊಡೋಕೆ ಹಾಯ್ ಚಿನ್ನಿ ಹಾಯ್ 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 ಅಪ್ಪಾಜಿ ಹಾಯ್ ಅದನ್ನು ಹಾಕ್ತೀನಿ ತಾತಕ್ಕೊಂತ ಹಾಂ

ಈಗ ನಾವೇ ನಮಿತಾ ಇಬ್ರ ನೋಡಿ ಜಾಳಕ್ಕೆ ಅವು ಸಣ್ಣಗೆ ಉರಿತಾವ ಫ್ರೆಂಡ್ಸ್ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿಕೊಂಡು ಇವಾಗ ನಾವು ಹೊರಟಿದ್ದೀವಿ ಬೆಂಗಳೂರು ಕಡೆ ಬರ್ತಾ ಇದ್ದೀವಿ ಬೆಂಗಳೂರಿಂದ ಬರಬೇಕಾದ್ರೆ ಮಧ್ಯದಲ್ಲಿ ನಮ್ಮ ದೇ ಮನೆ ದೇವ್ರೈತಿ ಆ ದೇವರಿಗೆ ಹೋಗಿ ಕಾಯಿ ಹೊಡಿಸ್ಕೊಂಡು ಆಮೇಲೆ ಬೆಂಗ್ಳೂರಿಗೆ ಹೋಗ್ಬೇಕು ಫ್ರೆಂಡ್ಸ್ ನಾವು ಹಾಗಾಗಿ ಇವಾಗ ನಮ್ಮ ಶ್ರುತಿ ಮನೆಯಿಂದ ಹೊರಟಿದ್ದೀವಿ ಬೆಟ್ಗೆರೆ ಹತ್ರ ಇದ್ದೀವಿ ಇವಾಗ ನಾವು ಫ್ರೆಂಡ್ಸ್ ನಾನು ಅಲ್ಲಿ ಗದಗಲ್ಲಿ ಜಾಸ್ತಿ ವೀಡಿಯೋ ಮಾಡಿಲ್ಲ ಒನ್ ಡೇ ಇದ್ದೆ ಹಾಗಾಗಿ ಎರಡೇ ವೀಡಿಯೋ ಆಗಿದ್ದವು ಗದಗಲ್ಲಿ ಒಂದು ಇನ್ನೊಂದು ಎರಡು ದಿವಸ ಇದ್ದಿದ್ರೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಬೋದಿತ್ತು ಗದಗಲ್ಲಿ ತುಂಬ ಒಳ್ಳೆ ಒಳ್ಳೆ ಪ್ಲೇಸ್ ಇದ್ದು ಅವನ್ನೆಲ್ಲ ತೋರಿಸ್ಬೇಕಾಯಿತು ಬಟ್ ನಾವು ನಮ್ಮ ಅವ್ರಿಗೆ ಹುಷಾರಿಲ್ಲ ಆಮೇಲೆ ಮೂರು ವರ್ಷ ಆಗಿತ್ತು ಊರಿಗೆ ಹೋಗ್ಲಾರ್ದ ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ನಮ್ಮ ಅವನು ಊರಾಗ ಒಂದು ಸ್ವಲ್ಪ ಹಬ್ಬಿತ್ತಲ್ಲ ಅದನ್ನ ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಒಂದು ಮೂರು ದಿವ್ಸದ ಮಟ್ಟಿಗೆ ಹೋಗಿದ್ವಿ ಫ್ರೆಂಡ್ಸ್ ನಾವು ಅಷ್ಟೇ ತುಂಬ ದಿವಸ ಒಂದು ವಾರ ಹದಿನೈದು ದಿವಸ ಆಗಿದ್ರೆ ಇನ್ನೂ ಜಾಸ್ತಿ ಟೈಮ್ ಹಿಡಿತಿತ್ತು ನೋಡ ನಮ್ಮ ಮುಂದೆ ಹೋದರೆ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಗದಗ ಇದು ನೋಡಿ ನಮ್ಮ ನವ್ಯ ಚಿಕ್ಕವಳಿದ್ದಾಗ ಫೋಟೋ ತೆಗೆಸಿದ್ದು ಅದನ್ನು ಲ್ಯಾಮಿನೇಷನ್ ಮಾಡಿಸಿದ್ರು ನಮ್ಮ ಅತ್ತಿಯರು ನಮ್ಮ ನವ್ಯಾಗ ಭಾಳ ಜೀವಿದ್ರು ಸಣ್ಣಕ್ಕಿ ನಮ್ಮ ನವ್ಯ ಸಣ್ಣಕ್ಕಿದ್ದಾಗ ಇವ್ರು ನೋಡ್ರಿ ನಮ್ಮತ್ತೆಯರು ಎಚ್ ಕೆ ಪಾಟೀಲ್ ಅವ್ರ ಜೊತೆ ಏನೋ ಡಿಸ್ಕಷನ್ ಮಾಡ್ಬೇಕಾದ್ರೆ ಫೋಟೋ ತೆಗೆಸ್ಕೊಂಡಾರ ಇದು ನಮ್ಮ ಅತ್ತೆಯವರು ವಯಸ್ಸಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು ಅವನ್ನೆಲ್ಲ ಆ ಫೋಟೋಕ್ಕೆ ಲ್ಯಾಮಿನೇಷನ್ ಮಾಡಿಸಿ ಕಟ್ ಹಾಕಿಸಿ ಇಟ್ಕೊಂಡಿದ್ರು ನವ್ಯಂದು ಕೂಡ ಮಾಡಿಸಿದ್ರು ಫ್ರೆಂಡ್ಸ್ ನೋಡಿ ಖುಷಿ ಆಯಿತು ನವೇನು ಫೋಟೋ ಎಷ್ಟು ಚೆನ್ನಾಗಿದ್ಲು ನವೇ ಆವಾಗ ಗುಂಡ್ ಗುಂಡ್ಗೆ ಇದ್ಲು ಹಂಗೆ ಹೋಗ್ಬೇಕಾದ್ರೆ ಬೆಟ್ಟಗೇರಿ ಹತ್ರ ನಮ್ಗೆ ನಮ್ಮ ಊರು ಕಡೆಯಲ್ಲೂ ಡಾನಿ ಅಂದ್ರೆ ಭಾಳ ಇಷ್ಟ ಹಂಗಾಗಿ ನಮ್ಮ ಮನೆಯವರು ತೊಗೊಳ್ಳೆ ಅಂದ್ರೆ ತೊಗೋರಿ ಅಂದ್ವಿ ನನಗೆ ನಮ್ಮ ತಂಗಿಯರಿಗೆ ಇಬ್ರಿಗಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೋರಿ ಅಂತಂದು ಹೇಳಿದ್ವಿ ಫ್ರೆಂಡ್ಸ್ ನೋಡಿ ಗದಗಲ್ಲಿ ನೀವು ಬೆಂಗಳೂರು ಅಯ್ಯಂಗಾರ್ ಬೇಕ್ರಿ ಅಂತ ಬೇಕ್ರಿ ಹೆಸರು ಇಟ್ಟಿದ್ದಾರೆ ಬೆಂಗಳೂರು ಹೆಸರು ಅಯ್ಯಂಗಾರ್ ಬೇಕ್ರಿಗೆ ಅದನ್ನೇ ತೋರಿಸ್ತಾ ಇದ್ದೆ ನೋಡಿ ಬೆಂಗಳೂರು ಅಯ್ಯಂಗಾರ್ ಬೇಕ್ರಿ ಅಂತ ಇಟ್ಟಿದ್ದಾರೆ ಅದಕ್ಕೆ ಹೆಸ್ರು ಬಟ್ ಎಲ್ಲ ಸಿಗೋದು ನಮ್ಮ ಉತ್ತರ ಕರ್ನಾಟಕದ ಸಿಗುತ್ತೆ ಅಲ್ಲಿ ಈ ನಮಗೇನೇನು ಬೇಕೋ ಅದನ್ನೆಲ್ಲ ತೊಗೊಂಬರಕ್ಕೆ ಹೋಯ್ತರು ಹಾಗೆ ಪಕ್ಕದಲ್ಲಿ ಎಣ್ಣೀರಿತ್ತು ನಮ್ಮಿತ ಎಳ್ನೀರು ಕುಡಿತೀನಂದ್ಲು ಹಂಗಾಗಿ ಅಕ್ಕಿಗೆ ಎಳ್ನೀರು ಕುಡಿಸಿದ್ವಿ ಆಮೇಲೆ ನಾವು ಕೂಡ ಎಳ್ನೀರು ಕುಡಿದ್ವಿ ನೋಡಿ ಬಿಸಿಲು ಜಾಸ್ತಿ ಇತ್ತು ಫ್ರೆಂಡ್ಸು ನೋಡಿದ್ರೆ ಇನ್ನೂ ಬೇಸ್ಗೆ ಎಲ್ಲ ಬೇಸ್ಗೆ ಅಂತ ಇದಕ್ಕಿಂತ ಡಬಲ್ ಇರುತ್ತ ಊರ ಕಡೆ ಬಿಸಿಲು ತುಂಬ ಬಿಸಿಲು ಇರುತ್ತ ಊರ ಕಡೆ ಗುಡ್ಡ ಕಾಡು ಅಂದರೆ ಮರ ಗಿಡ ಜಾಸ್ತಿ ಇರಲ್ಲ ಗುಡ್ಡ ಜಾಸ್ತಿ ನಮ್ಮ ಕಡೆಗೆ ಅಲ್ಲಿಂದ ನಾವು ಮತ್ತೆ ಮುಂದೆ ಬಂದ್ವಿ ಫ್ರೆಂಡ್ಸು ಬೆಟ್ಟಿಗೆ ಇರಿ ಮಾರ್ಕೆಟ್ ಹತ್ರ ಬಂದಿದ್ವಿ ನೋಡಿ ತರಕಾರಿ ಮಾರ್ಕೆಟ್ ಇದು ಅಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ಲ ಬ್ಲೂ ಕಲರ್ದು ನಾನು ನಮ್ಮ ನನಗೆ ನಮ್ಮ ತಂಗಿಗೆ ಈ ಸೌತೆಕಾಯಿ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಹಾಗಾಗಿ ಒಂದಿಷ್ಟು ಸೌತೆಕಾಯಿ ತೊಗೊಂಬರಕಂತ ಮಾರ್ಕೆಟ್ಗೆ ಹೋಗಿದ್ವಿ ಎಳೆ ಹೂವು ತುಂಬ ಚೆನ್ನಾಗಿರ್ತಾವೆ ಫ್ರೆಂಡ್ಸ್ ಕೊಬ್ಬರಿ ತಿಂದಂಗೆ ಆಕೈತಿ ಬಟ್ ಈ ಥರ ಸೌತೆಕಾಯಿ ನಮ್ಮ ಗದ ಬೆಂಗಳೂರಲ್ಲಿ ಸಿಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅದಾವ ಇರ್ತಾವೆ ಫ್ರೆಂಡ್ಸು ಬರೀ ಬಾಯಲ್ಲೇ ತಿಂದು ಮುಗಿಸ್ಬೋದು ಒಂದು ಪಾವು ಕೆ ಜಿ ತಿನ್ಬೋದು ಕುತ್ಕೊಂಡು ತಿನ್ನಕೆ ನಿಂತ್ರ ಅಷ್ಟು ಚೊಲೋ ಇರ್ತಾವೆ ಹಂಗಾಗಿ ತೊಗೊಂಬೋರಿ ಅಂತ ಕಳ್ಸಿದ್ವಿ ಆಮೇಲೆ ತಗೊಂಡು ಆಮೇಲೆ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಕಡೆಗೆಲ್ಲ ತರಕಾರಿನೂ ಫ್ರೆಶ್ ಆಗಿ ಸಿಗುತ್ತೆ ಎಲ್ಲ ಚೆನ್ನಾಗಿರ್ತಾ ಬಟ್ ಗಜ್ರಿ ನೋಡಿರಿ ಕ್ಯಾರೆಟ್ ಹೆಂಗದ ಊರ ಕಡೆ ಆ ಥರ ಕ್ಯಾರೆಟ್ ಸಿಗ್ತಾವೆ ಇಲ್ಲಿ ಬೆಂಗಳೂರಲ್ಲಿ ಸಿಗ್ತಾವಲ್ಲ ಆ ಥರ ಕ್ಯಾರೆಟ್ ಸಿಗೋದಿಲ್ಲ ಅಲ್ಲಿ ಜಾಸ್ತಿ ಅವು ಸೌಳು ಇರ್ತವೆ ಫ್ರೆಂಡ್ಸು ರುಚಿ ಇರೋಲ್ಲ ಬಟ್ ಸೌತೆಕಾಯಿ ಮಾತ್ರ ಸಖತ್ತಾಗಿರ್ತಾವೆ ಇಲ್ಲಿ ಕ್ಯಾರೆಟ್ ಚೆನ್ನಾಗಿದ್ರೆ ಅಲ್ಲೇ ಸೌತೆಕಾಯಿ ಚೆನ್ನಾಗಿರುತ್ತೆ ಇಲ್ಲಿ ದೊಡ್ಡದು ಕ್ಯಾಪ್ಸಿಕಮ್ ಸಿಗುತ್ತಲ್ಲ ಫ್ರೆಂಡ್ಸ್ ಆ ಥರ ಕ್ಯಾಪ್ಸಿಕಮ್ನು ಸಿಗುತ್ತಾ ಬಟ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಡೋನ್ ಮೆಣ್ಸಿನ್ಕಾಯಿ ಅಂತಾರೆ ಆ ಡೋನ್ ಮೆಣ್ಸಿನ್ಕಾಯಿ ಖಾರನೂ ಇರುತ್ತೆ ರುಚಿನೂ ಇರುತ್ತೆ ಫ್ರೆಂಡ್ಸು ನಾವು ಎಣ್ಗಾಯಿನ ಯಾವ ರೀತಿ ಮಸಾಲೆನ ತುಂಬಿ ಬದನೆಕಾಯಿ ಎಣ್ಗಾಯಿ ಮಾಡ್ತೀವಲ್ಲ ಅದೇ ರೀತಿ ಮಾಡ್ತೀವಿ ನಾವು ಡೊಣ್ಗಾಯಿ ಮೆಣ್ಸಿನ್ಕಾಯಿನ ಅದನ್ನ ತೊಗೊಂಬರ್ರಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಯಾಕಂದ್ರೆ ಭಾಳ ದಿವ್ಸ ಆಗಿತ್ತು ನಾನು ನಮ್ಮ ನಮ್ಮ ಅತ್ತೆಯವ್ರ ಜೊತೆಗಿದ್ದಾಗ ಬೆಂಗಳೂರಾಗ ಗದಿನಾಗಿದ್ದಾಗ ಅವಾಗ ಜಾಸ್ತಿ ಮಾಡ್ತಿದ್ರು ಅತ್ತೆಯವ್ರು ತೊಗೊಂಬರ್ತಿದ್ರು ಇದೇ ನೋಡಿ ಫ್ರೆಂಡ್ಸ್ ಡೋಂಡ್ ಮೆಣಸಿನ್ಕಾಯಿ ಅಂತಾರೆ ಇದಕ್ಕೆ ಕ್ಯಾಪ್ಸಿಕಮ್ ಥರನೇ ಇರುತ್ತೆ ಬಟ್ ನಮ್ಮ ಸೈಡು ಡೋನ್ ಮೆಣ್ಸಿನ್ಕಾಯಿ ಅಂತಾರೆ ಇಲ್ಲಿ ದೊಡ್ಡ ಮೆಣ್ಸಿನ್ಕಾಯಿ ಅಂತಾರೆ ಆಮೇಲೆ ಕ್ಯಾಪ್ಸಿಕಮ್ ಅಂತಾರೆ ಫ್ರೆಂಡ್ಸ್ ಭಾಳ ರುಚಿ ಇರುತ್ತೆ ಫ್ರೆಂಡ್ಸ್ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಇದು ಪಲ್ಯ ಮಾಡಿದ್ರೆ ಅದನ್ನು ಒಂದು ಅರ್ಧ ಕೆ ಜಿ ತೊಗೊಂಬಂದರು ನಮ್ಮ ಮನೆಯವರು ಅದ್ರದ್ದು ರೆಸಿಪಿನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಡಿದಾಗ ಇವಾಗ ನೋಡಿ ಅದನ್ನ ತೂಕನ ಹಾಕಿಸ್ತಾಯಿದ್ರೆ ಗಜ್ಜರಿ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದಾವೆ ರುಚಿನೇ ಇರಲ್ಲ ಫ್ರೆಂಡ್ಸು ಸೌಳಿರ್ತಾವೆ ಸೌತೆಕಾಯಿ ಮಾತ್ರ ಸಖತ್ತಾಗಿರುತ್ತೆ ಎಲ್ಲ ಹಳ್ಳಿಗಳಲ್ಲಿ ಬೆಳೆದಿರ್ತಾರೆ ಫ್ರೆಶ್ಶಾಗಿ ತೊಗೊಂಬಂದಿರ್ತಾರೆ ಫ್ರೆಂಡ್ಸ್ ಚೌಳಿಕಾಯಿ ನೋಡ್ರಿ ಎಷ್ಟು ಚೆಂದ ಕಾಣಾಗತ್ತವ ಚೌಳಿಕಾಯಿ ಮೆಣಸಿನ್ಕಾಯಿ ಬೀನ್ಸ್ ಮಾತ್ರ ಸೇಮ್ ಇರುತ್ತೆ ಗಜ್ಜರಿ ಒಂದ್ರೆ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಗದಗಲ್ಲಿ ನೋಡ್ರಿ ಈ ರೀತಿ ಐತಿ ಮಾರ್ಕೆಟು ಸ್ವಲ್ಪ ಎಡ್ರ ತೊಡ್ರೆ ಆಗೈತಿ ವಿಡಿಯೋ ಭಾಳ ಸಸ್ತ ಭಾಳ ಅಂದ್ರೆ ಭಾಳ ಸಸ್ತ ಇರುತ್ತೆ ಫ್ರೆಂಡ್ಸ್ ತರಕಾರಿ ಎಲ್ಲ ನಮ್ಮ ಗದಗ ಸೈಡು ನಾವು ಅಲ್ಲಿ ಏನು ರೇಟ್ ಕೇಳಿದಾಗ ಐವತ್ತು ರೂಪಾಯಿನ ಹೇಳಿದರು ಫ್ರೆಂಡ್ಸು ಬಟ್ ಇಲ್ಲಿ ಬೆಂಗಳೂರಲ್ಲಿ ಹಂಡ್ರೆಡ್ ರುಪೀಸ್ ಮಾರ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿದು ಕೆಲಸ ಸಂಬಳ ಜಾಸ್ತಿ ಇರುತ್ತೆ ರೇಟನು ಅಷ್ಟೇ ಜಾಸ್ತಿ ಇರುತ್ತೆ ಆಮೇಲೆ ಅಲ್ಲಿ ಸಂಬಳನೂ ಕಡಿಮೆ ಕೆಲಸನೂ ಅಷ್ಟೇ ಕಡಿಮೆ ಇರುತ್ತಾ ಆಮೇಲೆ ರೇಟನು ಕೂಡ ಅಷ್ಟೇ ಕಡಿಮೆ ಇರುತ್ತೆ ಫ್ರೆಂಡ್ಸು ನೋಡಿ ಯಾವ ರೀತಿ ಉಗ್ದಿದಾರ ಎಲ್ಲರೂ ತಿಂತಾರ ಉಗುಳ್ತಿರ್ತಾರ ಏನು ಮಾಡೋಕ್ಕಾಗಲ್ಲ ಅಂತವ್ರಿಗೇನು ಹೇಳೋಕ್ಕಾಗಲ್ಲ ಹೂಳಾರ್ಗೆ ತಿನ್ನೋರಿಗೆ ಅಷ್ಟು ಹೇಳೋದು ಕೇಳದೇ ಇರೋರಿಗೆ ಏನು ಹೇಳೋಕ್ಕಾಗಲ್ಲ ಆಮೇಲೆ ಒಂದು ಸ್ವಲ್ಪ ಗಾಡಿಗೆ ಹೋಗ್ಬೇಕಾದ್ರೆ ಹಸುವಾದಾಗ ತಿನ್ನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಾಳೆ ಏನು ತೊಗೊಂಡು ಬರ್ತಾ ಇದೀವಿ ನೋಡಿರಿ ಹೂವು ಮಾರಾಕತ್ತಾರಲ್ಲೇ ಅಲ್ಲೇ ಮುಂದೆ ಗಾಡಿ ನಿಂದಿರ್ಸಿದ್ವಿ ಹಾಗಿಂದ ನಾವು ಮತ್ತೆ ಹಳ್ಳಿ ರಿಟರ್ನ್ ಇದ್ರ ಕಡೆ ಬರ್ತಾ ಬರ್ತಾಯಿದ್ವಿ ಫ್ರೆಂಡ್ಸ್ ನಾವು ತೊಗೊಂಡದಾರೆ ಮಠದ ಹತ್ರ ತೋಂಟಧಾರೆ ಮಠ ಅಂದರೆ ಗದಗಲ್ಲಿ ತುಂಬಾ ಫೇಮಸ್ಸು ಫ್ರೆಂಡ್ಸು ನೋಡಿ ಶ್ರೀ ಸದ್ಗುರು ಜಗದ್ಗುರು ತೋಂಟಾರೆ ಮಠ ಇದು ಇದು ತುಂಬಾ ಫೇಮಸ್ಸು ಇಲ್ಲಿ ಜಾತ್ರೆ ಒಂದು ತಿಂಗಳ ಇರುತ್ತೆ ಫ್ರೆಂಡ್ಸು ಬರೋಬ್ಬರಿ ಒಂದು ಜಾ ಒಂದು ತಿಂಗಳ ಜಾತ್ರೆ ಇರುತ್ತೆ ಇಲ್ಲೆಲ್ಲ ಪ್ಲೇಸ್ ಕಾಣಿಸ್ತಾ ಇದಲ್ಲ ಇಲ್ಲೆಲ್ಲ ಇದ್ರೂ ಏನಂದರೆ ಜ್ಯುವೆಲರ್ ಶಾಪು ಆಮೇಲೆ ಚಪ್ಪಲಿ ಶಾಪು ಬಟ್ಟೆ ಶಾಪು ಬ್ಯಾಗು ಎಲ್ಲ ನಾನಾ ಥರದ್ದು ಶಾಪ್ಗಳಿರ್ತವೆ ಫ್ರೆಂಡ್ಸ್ ಇಲ್ಲಿ ಆಮೇಲೆ ಆಟ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ಫೆಸಿಲಿಟಿ ಬಂದಿರ್ತವೆ ಆ ಜಾತ್ರೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾತ್ರೆಯೂ ಕೂಡ ಒಳಗಡೆ ಮಠ ಅಂತರೂ ಅಷ್ಟು ಸಂಪಾಗಿ ಅಷ್ಟು ಚೆನ್ನಾಗೈತಿ ಫ್ರೆಂಡ್ಸು ನಾನು ನೆಕ್ಸ್ಟ್ ಟೈಮ್ ಬಂದಾಗ ಆ ಮಠನ ತೋರಿಸ್ತೀನಿ ನಮ್ಮ ಅಮೇರಿಕಾದ ಸಿಸ್ಟರು ಗದಗಲ್ಲಿ ಬದ್ನೇಕಾಯಿ ಬಜ್ಜಿನ ತಿನ್ನೋದನ್ನು ಮರಿಬೇಡಿ ಅಂತಂದು ಹೇಳಿದರು ನನಗೆ ಬಟ್ ನಾವು ಹೋಗಿರೋ ಟೈಮಲ್ಲಿ ಬದ್ನೆಕಾಯಿ ಬಜ್ಜಿ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ನಾವು ಹನ್ನೆರಡು ಗಂಟೆ ಆಗಿತ್ತು ಇಲ್ಲಿ ಹೋದಾಗ ಮನೆ ಬಿಟ್ಟಾಗ ಇವಾಗ ನಾವು ಮಠದಿಂದ ಹಿಂಗೆ ಮುಂದೆ ಬರ್ತಾ ಇದ್ದೀವಿ ಇಲ್ಲಿ ನಮಗೆ ಹಸುವಾಗಿತ್ತು ಯಾಕಂದ್ರೆ ಆಲ್ರೆಡಿ ಹನ್ನೆರಡರಿಂದ ಒಂದು ಗಂಟೆನ ಹಾಕ್ಕೊಂಡಿತ್ತು ಫ್ರೆಂಡ್ಸ್ ಮನೆಯಲ್ಲಿ ಅವು ಒಗ್ಗರಣೆ ಅಷ್ಟು ಹೊಡೆ ತುಂಬಲಿಲ್ಲ ನಮ್ಗೆ ಹಾಗಾಗಿ ಕಾಮತ್ತು ಹೋಟೆಲ್ಗೆ ಬಂದಿದ್ದೀವಿ ಅದರ ಎದುರುಗಡೆನೆ ಇರೋದು ಫ್ರೆಂಡ್ಸ್ ಇವಾಗ ನೋಡಿ ನಾವು ಕಾಮತ್ ಹೋಟೆಲಿಗೆ ಬಂದಿದ್ದೀವಿ ಅಂದ್ರೆ ಮಸಾಲೆ ದೋಸೆ ತಿನ್ನಲಾರ್ದಾಗ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಕಾಮತ್ ಹೋಟೆಲ್ನಲ್ಲಿ ಮಸಾಲ ದೋಸೆ ತೊಗೊಂಡಿದ್ವಿ ಫ್ರೆಂಡ್ಸ್ ಬಟ್ ಆವಾಗೆಲ್ಲ ಮಸಾಲ ದೋಸೆಗೆ ಮಸಾಲೆ ಹಚ್ತಿದ್ರು ಇವಾಗ ಯಾಕೋ ಏನು ಎಲ್ಲ ಕಡೆ ಕಾಮತ್ ಹೋಟೆಲ್ನಲ್ಲಿ ಮಸಾಲೆನೇ ಹಚ್ಚಲ್ಲ ಬಟ್ ಮಸಾಲೆ ದೋಸೆ ಅಂತಾರೆ ಬರೀ ಆಲೂಗಡ್ಡೆ ಪಲ್ಯ ದೋಸೆ ಸಾಂಬಾರು ಮತ್ತು ಚಟ್ನಿ ಕೊಡ್ತಾರೆ ಸಾಂಬಾರು ಚಟ್ನಿ ಅಂತೂ ಅಷ್ಟು ಸಖತ್ತಾಗಿತ್ತು ಫ್ರೆಂಡ್ಸ್ ಇದ್ರದಲ್ಲಿ ಇದರಲ್ಲಿ ಒಂದೇ ಒಂದು ಮಿಸ್ಟೇಕ್ ಅಂದರೆ ಅದ್ರ ಮೇಲ್ಗಡೆ ಹಚ್ತಾರಲ್ಲ ಕೆಂಪು ಚಟ್ನಿ ಅದನ್ನು ಮಾತ್ರ ಹಚ್ಚಿದ್ದಿಲ್ಲ ಕೆಂಪು ಚಟ್ನಿನ ಬೆಂಗಳೂರಲ್ಲಿ ಕೂಡ ನಾವು ಚಟ್ ಚನ್ನಪಟ್ಟಣದ ಹತ್ರ ಒಂದು ಕಾಮತ್ ಹೋಟೆಲ್ನಿಗೆ ಹೋದಾಗೂ ಕೂಡ ಅವರು ಕೂಡ ಅದೇ ರೀತಿ ಹೇಳಿದರು ನಾವು ಕೆಂಪು ಚಟ್ನಿ ಹಚ್ಚೋದಿಲ್ಲ ಮಸಾಲೆ ದೋಸೆಗೆ ಅಂತ ಹೇಳಿದರು ಬಟ್ ಇದು ಯಾವ ರೀತಿ ಮಸಾಲೆ ದೋಸೆನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸು ಮುಂಚೆ ಎಲ್ಲ ಮಸಾಲೆ ದೋಸೆ ಅಂದರೆ ಕೆಂಪು ಚಟ್ನಿ ಹಚ್ಚಿದ್ರೆ ಅದು ಮಸಾಲೆ ದೋಸೆ ಆಗ್ತಿತ್ತು ಇವಾಗೆಲ್ಲ ಊಟ ಮಾಡಿಬಿಟ್ಟಿದ್ದಾರೆ ನೋಡಿ ಈ ಥರ ಐತಿ ಕಾಮತ್ ಹೋಟೆಲ್ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಯಾವಾಗಲೂ ರಶ್ ಇರುತ್ತೆ ಕಾಮತ್ ಹೋಟೆಲ್ ಯಾಕಂದ್ರೆ ಅಲ್ಲಿ ಮಸಾಲೆ ದೋಸೆ ಇಡ್ಲಿ ವಡೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಚಾನ ತಗೊಂಡಿದ್ವಿ ಕುಡಿಯೋಕ ಮಸಾಲೆ ದೋಸೆ ತಿಂದ ಮೇಲೆ ಇನ್ನು ನಾವು ಹಂಗೆ ಕಂಟಿನ್ಯೂ ಟ್ರಾವೆಲ್ ಮಾಡೋಕೆ ನಿಂತರ ಗಾಡಿ ಎಲ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ತಿಂದ್ಬಿಟ್ಟು ಗಾಡಿ ಹತ್ತಿದ್ರೆ ವಾಮಿಂಟು ಕೂಡ ಆಗೋಲ್ಲ ಫ್ರೆಂಡ್ಸು ಹೋಗ್ಬೇಕಾದ್ರೆ ಸ್ವಲ್ಪ ವಾಮೆಂಟ್ ಮತ್ತು ಯಾವ ವಾಮೆಂಟು ಗಿವೆಂಟ್ ಏನೂ ಆಗಲಿಲ್ಲ ನಮಗೆ ಇಬ್ಬರು ಆರಾಮಾಗೇ ಇದ್ವಿ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಯಾಕಂದ್ರೆ ಬೇಗ ನಾಷ್ಟ ಮಾಡಿರಲಿಲ್ಲ ನಾವು ಹಾಗಾಗಿ ಯಾರಿಗಾದರೂ ಗಾಡಿ ಹತ್ತಿದ್ರೆ ವಾಮೆಂಟ್ ಆಗುತ್ತಂದ್ರೆ ನೀವು ಖಾಲಿ ಹೊಟ್ಟೆಗೆ ಯಾವತ್ತೂ ಗಾಡಿ ಹತ್ಬೇಡಿ ಫ್ರೆಂಡ್ಸು ಕಾರನ್ನ ಹೊಟ್ಟೆ ತುಂಬಿಸ್ಕೊಂಡು ನೀವು ಗಾಡಿ ಹತ್ತಿದ್ರೆ ವಾಮೆಂಟ್ ಆಗೋದಿಲ್ಲ ಇದು ನೋಡಿರಿ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಯಾಕಂದ್ರೆ ನನಗೆ ಇದು ಅನುಭವ ಆಗೈತಿ ಹಂಗಾಗಿ ಫ್ರೆಂಡ್ಸ್ ನೋಡಿ ನಾವೇ ಎಷ್ಟು ಚೆಂದ ನಿಂತೈತಿ ಎಷ್ಟು ಚೆಂದ ಆಟ ಆಡ್ತೈತಿ ಫ್ರೆಂಡ್ಸ್ ನಾವೇಂದು ಒಂದು ನಿಮಗೆ ಬ್ಯಾಡ್ ನ್ಯೂಸು ಮುಂದಿನ ವೀಡಿಯೋದಲ್ಲಿ ಬರುತ್ತಾ ಫ್ರೆಂಡ್ಸು ಈಗ ಹೇಳೋದಿಲ್ಲ ನಾನು ಯಾಕಂದ್ರೆ ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ನನಗೆ ನಮ್ಮ ನವೇನು ನೋಡಿದ್ರೆ ತುಂಬಾ ಮನಸ್ಸಿಗೆ ಬೇಜಾರಾಗತೈತಿ ಎಷ್ಟು ಚಂದ ಓಡಾಡ್ತಾ ಇದ್ದಾಳೆ ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಊರ ಕಡೆಗೆಲ್ಲ ಫ್ರೆಂಡ್ಸ್ ಇವಾಗ ನಾವು ಕಾಮತ್ ಹೋಟೆಲ್ನಿಂದ ತಿಂದ್ಬಿಟ್ಟು ಇವಾಗ ನಾವು ಹೊರಟಿದ್ದೀವಿ ಫ್ರೆಂಡ್ಸು ಆಲೆ ತುಂಬಾ ದೂರ ಬಂದಿದ್ದೀವಿ ಈಗ ಗದಗಿಂದ ನಾವೀಗ ಹತ್ತತ್ರ ಕೊಪ್ಪಳದ ಹತ್ರ ಇದ್ದೀವಿ ಫ್ರೆಂಡ್ಸು ಕೊಪ್ಪಳದ ಮ್ಯಾಗಿಂದ ನಾವು ನಮ್ಮ ಮನೆ ದೇವ್ರಿಗೆ ಹೊರಟಿದ್ದೀವಿ ನೋಡಿ ಕೊಪ್ಪಳದು ಹೈವೇ ರೋಡು ಎಷ್ಟು ಚೆನ್ನಾಗಿದೆ ರೋಡ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸು ಟ್ರಾವೆಲಿಂಗ್ ಮಾಡೋಕ್ಕೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಎಲ್ಲ ರೋಡು ಚೆನ್ನಾಗಿ ಇವಾಗ ಅವಾಗಿನ ಥರ ರೋಡು ಇದಿಲ್ಲ ಒಡಕ್ಕೆ ಒಡಕ್ ಇರ್ತಿತ್ತು ಅವಾಗೆಲ್ಲ ರೋಡು ಬಟ್ ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ರೋಡ್ ಮಾತ್ರ ಯಾರಾದರೂ ಈ ಕಡೆಗೆ ಟ್ರಾವೆಲ್ ಮಾಡಬೇಕಂದ್ರೆ ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು ಫ್ರೆಂಡ್ಸು ನೋಡಿ ಎಷ್ಟು ಚೆನ್ನಾಗಿ ಮಾಡಿದರ ಮುಂದೆ ಬರ್ತಾಯಿದೆ ನೋಡಿ ಅದೆಲ್ಲ ಗುಡ್ಡ ಇದ್ರದ್ದು ಕೊಪ್ಪಳದ ಗುಡ್ಡ ಫ್ರೆಂಡ್ಸ್ ಅದು ಮಾಡ ನೋಡಿರಿ ಮಾಡ ಎಷ್ಟು ಚಂದ ಕಣ ಅದನ್ನು ಅದನ್ನ ಒಂದು ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ ಒಬ್ಬರು ಕಮೆಂಟ್ ಮಾಡಿದರು ನೀವು ಕ್ಯಾಬ್ ಮಾಡಿಕೊಂಡು ಟ್ರೈನ್ಗೆ ಹೋಗ್ಬೋದಿತ್ತು ನಿಮ್ಮ ಮನೆಯವ್ರಿಗೂ ಕೂಡ ಸುಸ್ತಾಗ್ತಾ ಇರಲಿಲ್ಲ ಅಂತ ಕಮೆಂಟ್ ಮಾಡಿದರು ನಿಜ ಅದು ಒಂದು ರೀತಿಯಲ್ಲಿ ಬಟ್ ನಾವು ಅಷ್ಟೇ ಟ್ರಾವೆಲ್ ಮಾಡೋದಿದ್ರೆ ಟ್ರೈನಿಗೆ ಹೋಗ್ತೀವಿ ನಾವು ಬಟ್ ನಮ್ಮ ನವ್ಯನ್ಗೋಸ್ಕರ ನಾವು ನಮ್ಮ ಕಾರನ್ನ ತೊಗೊಂಡು ಹೋಗಿದ್ದು ಆಮೇಲೆ ನಮ್ಮ ಕಾರ್ರೆ ಎಲ್ಲಿಯಾದರೂ ಹೊಟ್ಟೆ ಹಸು ಆದರೆ ಸ್ಟಾಪ್ ಮಾಡ್ಬೋದು ತಿನ್ಬೋದು ಏನಾದರೂ ಮಾಡ್ಬೋದು ಈಗ ನಮ್ಮ ಆದಲ್ಲೇ ನಾವು ಬೇಗ ಹೋಗಿ ಬೇಗ ಬ ಇದ್ದೀವಿ ಫ್ರೆಂಡ್ಸ್ ಟ್ರೈನ್ ಆದರೆ ಲೇಟ್ ಆಗುತ್ತಾ ಟ್ರಾವೆಲ್ ಮಾಡೋದು ಕೈಯನ್ ಗಾಡಿ ಎಲ್ಲ ಬೇಗನೆ ಹೋಗ್ಬೋದು ಅಂತ ಹಂಗಾಗಿ ನಮ್ಮ ಮನೆಯವರು ಕಾರನ್ನೇ ತೊಗೊಂಡು ಹೊಂಟಿದ್ದೀವಿ ಅವ್ರಿಗೆ ಒಂದು ಸ್ವಲ್ಪ ಸು ಸುಸ್ತಾಯಿತು ಇಲ್ಲ ನಂಗೆಲ್ಲ ಬಟ್ ನಮ್ಮ ಕ ನಮ್ಮ ಗಾಡಿ ನಮ್ಮ ಕೈಯಾಗಿರುತ್ತಾ ಬೇಗನೆ ಹೋಗ್ಬೋದು ಅಂತ ಇದು ಒಂದು ಒಳ್ಳೆಯದಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಈ ಥರ ಗುಡ್ಡಗಳು ಕಾಣಿಸ್ತಾವ ಜಾಸ್ತಿ ಗುಡ್ಡನೇ ಫ್ರೆಂಡ್ಸು ನಮ್ಮೂರ ಕಡೆಗೆ ಈ ಚಿಕ್ಕಮಂಗ್ಳೂರು ಕಡೆಗೆಲ್ಲ ಮರ ಗಿಡ ಜಾಸ್ತಿ ಬಟ್ ಒಂದೊಂದು ಹತ್ರನೂ ಇದೆ ನಮ್ಮ ಕಡೆನೂ ಚೆನ್ನಾಗೈತಿ ಆಮೇಲೆ ನಾನು ಇನ್ನೂ ಎರಡು ಪ್ಲೇಸಿಗೆ ಹೋಗ್ಬೇಕಾಯ್ತು ಫ್ರೆಂಡ್ಸು ಹೋಗೋಕ್ಕಾಗಲಿಲ್ಲ ಒಂದು ಅಬ್ಬಿಗೆರಿಗೆ ಹೋಗ್ಬೇಕಾಯ್ತು ಇನ್ನೊಂದು ಕಪ್ಪತ್ ಗುಡ್ಡ ತುಂಬಾ ಫೇಮಸ್ ಫ್ರೆಂಡ್ಸ್ ಅದು ಕಪ್ಪತ್ ಗುಡ್ಡ ಅಲ್ಲಿ ಒಂದು ಚಿಕ್ಕಮಂಗ್ಳೂರು ಥರನೇ ಇದೆ ವಾತಾವರಣ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ನಮ್ಗೆ ಟೈಮ್ ಇರಲಿಲ್ಲ ಅಲ್ಲಿ ಹೋಗೋಕ ಆಮೇಲೆ ಗುಡ್ಡ ಬೇರೆ ಮೇಲ್ಗಡೆ ಹೋಗೋಕ್ಕೆ ಏನೂ ಅನುಕೂಲ ಇಲ್ಲ ಅಂತ ಕೆ ಹೇಳಿದರು ನಾವೇ ನಾವಷ್ಟೇ ಆಗಿದ್ರೆ ಹೋಗಿ ಬರ್ತಿದ್ವಿ ನಾವೇನು ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ನಾವೇನು ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಹಾಗಾಗಿ ಅಲ್ಲಿಗೆ ಹೋಗಿಲ್ಲ ಫ್ರೆಂಡ್ಸ್ ಇದು ನೋಡಿ ಇವಾಗ ನಾವು ನಮ್ಮ ಮನೆ ದೇವ್ರಿಗೆ ಹೊಂಟಿದ್ದೀವಿ ಹುಲಿಗೆ ಅಮ್ಮ ದೇವಸ್ಥಾನ ನಮ್ಮ ಮನೆ ದೇವ್ರ ಫ್ರೆಂಡ್ಸು ಹುಲಿಗೆ ಅಮ್ಮ ಹಾಗಾಗಿ ಹೋಗ್ಬೇಕಾದ್ರೆ ಭಾಳ ದಿವಸ ಆಗಿತ್ತು ನಮ್ಮ ನವ್ಯ ನಮಿತಾಗ ಜವಳ ತೆಗಿಸಿದ್ವಿ ಅವಾಗ ಬಂದು ಕಾಯಿ ಹೋದಾರ ಮತ್ತೆ ಹೊಳ್ಳಿ ಕಾಯಿ ಒಡ್ಸಿಲ್ಲ ನಾವು ನಮ್ಮ ಮನೆ ದೇವತೆಗೆ ಹಂಗಾಗಿ ಇವಾಗ ನಾವು ಇಲ್ಲೇ ಬಂದಿದ್ದೀವಿ ಅದೂ ಆಗುತ್ತಾ ಅಂತ ಹೇಳಿಬಿಟ್ಟು ಇವಾಗ ನಾವು ಅಲ್ಲಿಗೆ ಕಾಯಿ ಹೊಡ್ಸಕ್ಕೆ ಹೊಂಟೀವಿ ನೋಡಿ ಫ್ರೆಂಡ್ಸು ಡ್ಯಾಮು ನೀರು ಎಷ್ಟು ಚೆನ್ನಾಗೈತಿ ಮಳೆ ಆಗೈತಲ್ಲ ಹಂಗಾಗಿ ಇದು ತುಂಗಭದ್ರಾ ಡ್ಯಾಮ್ ಫ್ರೆಂಡ್ಸು ಡ್ಯಾಮಿಂದು ನೀರು ಡ್ಯಾಮ್ ಅಲ್ಲ ಅದು ಕೂಡ ಹೊಸಪೇಟೆಯಲ್ಲಿ ಐತಿ ಟಿ ವಿ ಡ್ಯಾಮ್ ಅದಕ್ಕೆ ತುಂಗಭದ್ರಾ ಡ್ಯಾಮು ಅದಕ್ಕೆ ಹೋಗ್ಬೇಕಂದ್ವಿ ಬಟ್ ಅಲ್ಲಿನೂ ಕೂಡ ಆಗಲಿಲ್ಲ ನಮಗೆ ಟೈಮು ಇನ್ನೆಲ್ಲ ನೋಡು ತುಂಬಾ ಪ್ಲೇಸ್ ಇದ್ವು ನೋಡೋ ಅಂಥವು ಬಟ್ ನಮಗೆ ಟೈಮ್ ಇಲ್ಲ ತಂದು ಸ್ಕೂಲು ಹಂಗಾಗಿ ನೋಡಿ ಇವಾಗ ನಾವು ಬಂದಿದ್ದೀವಿ ಹುಲಿಗೆಗೆ ಹುಲಿಗೆ ಅಂತಾರ ಫ್ರೆಂಡ್ಸ್ ಹುಲಿಗೆ ಅಮ್ಮ ದೇವಸ್ಥಾನ ಇರೋದು ಹುಲಿಗೆ ಅಂತಾರ ಫ್ರೆಂಡ್ಸ್ ಇದ್ರ ಈಗ ಬಂದ್ವಲ್ಲ ಅದೇ ಬ್ಯಾಕ್ ರೋಡಲ್ಲಿ ನಾನು ಬಿ ಎಡ್ ಮಾಡಿರೋದು ಮುನಿರಾಬಾದ್ ಅದಕ್ಕೆ ಆ ಮುನಿರಾಬಾದಲ್ಲೇ ನಂದು ಬಿ ಎಡ್ ಕೋರ್ಸ್ ಆಗಿರೋದು ಫ್ರೆಂಡ್ಸ್ ಬಿ ಎಡ್ ಮಾಡಬೇಕಾದ್ರೆ ನಾನಿಲ್ಲಿ ಪದೇ ಪದೇ ದೇವಸ್ಥಾನಕ್ಕೆ ಬಂದೇ ಬರ್ತಿದ್ವಿ ನಾವೆಲ್ಲ ಫ್ರೆಂಡ್ಸ್ ಸೇರಿ ಸಂಡೇ ರಜೆ ಇರ್ತಿತ್ತಲ್ಲ ಟೈಮ್ ಪಾಸ್ ಆಕೈತಿ ದೇವಸ್ಥಾನಕ್ಕೆ ಹೋದಂಗೆ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊ ಅಂತ ಬರ್ತಿದ್ವಿ ತುಂಬ ದೂರ ಆಗುತ್ತೆ ಈ ದೇವಸ್ಥಾನದಿಂದ ಆ ಕಾಲೇಜ್ಗೆ ಆದ್ರೂ ನಡ್ಕೊತನ ಬರ್ತಿದ್ವಿ ಅವಾಗೇನೋ ಒಂದು ವಯಸ್ಸಿತ್ತು ನಡ್ಕೊ ಅಂತ ಬರ್ತಿದ್ವಿ ಬಟ್ ಇವಾಗ ಆಗೋದಿಲ್ಲ ನಡ್ಕೊತ ಹೋಗೋದು ಬರೋದು ನೋಡಿರಿ ಆ ಕಡೆ ಈ ಕಡೆ ಎಲ್ಲ ಬ ಪಾತ್ರೆ ಅಂಗಡಿ ಕಟ್ಟಿಗೆ ಅಂಗಡಿ ಎಲ್ಲನೂ ಅದಾವೆ ಯಾಕಂದ್ರೆ ದೇವಸ್ಥಾನಕ್ಕೆ ಬೇಡ್ಕೊಳಕ್ಕೆ ಬಂದಿರ್ತಾರೆ ಆಮೇಲೆ ಬ್ಯಾಟಿ ಮಾಡಿರ್ತಾರಲ್ಲ ಅವರೆಲ್ಲ ಪಾತ್ರೆ ತಗೊಂಡು ಕಟ್ಟಿಗೆ ತಗೊಂಡು ಅಲ್ಲೇ ಒಲಿ ಹಾಕಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಲ್ಲೇ ಒಂದು ದಿವಸ ವಸ್ತಿ ಇರ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸು ಗಾಡಿ ಮಾಡ್ಕೊಂಬರ್ತಾರೆ ಒಂದೊಂದು ಟಿ ಟಿ ಟ್ಯಾಕ್ಟ್ರಿ ಲಾರಿ ಮಂದಿ ಹಳ್ಳಿ ಕಡೆ ಎಲ್ಲ ಟ್ಯಾಕ್ಟ್ರಿ ಲಾರಿ ತೊಗೊಂಬರ್ತಾರೆ ಸಿಟಿಯನ್ನ ಅವರೆಲ್ಲ ಟಿ ಟಿ ಗಾಡಿ ತೊಗೊಂಬರ್ತಾರೆ ಫ್ರೆಂಡ್ಸ್ ನೋಡಿ ಎಲ್ಲ ಜ್ಯುವೆಲರಿ ಐಟಮ್ಸು ಎಲ್ಲ ಸಿಗ್ತಾವೆ ಆಮೇಲೆ ಇಲ್ಲಿ ಮೇನಾಗಿ ಕುಂಕುಮ ಭಂಡಾರ ಫ್ರೆಂಡ್ಸು ಹುಲ್ಗಮಂದು ಕುಂಕುಮ ಭಂಡಾರನ ತೊಗೊಂಡು ಹೋಗ್ತಾರೆ ಇನ್ನೊಂದು ಏನಂದರೆ ಹುಲ್ಗಮ್ಮ ನಮ್ಮ ಮನೆ ದೇವರು ಹುಲ್ಗಮ್ಮಲ್ವ ನಾವು ಎಲ್ಲ ಮುಗ ಖರ್ಚು ಮಾಡಿಕೊಂಡು ಹೋಗೋ ಹಾಗಿಲ್ಲ ಎಲ್ಲಮ್ಮ ಮನೆ ದೇವ್ರು ಇದ್ದವರು ಹುಲ್ಗೆಮ್ಮಗಾಗ ಖರ್ಚು ಮಾಡ್ಕೊಂಡು ಬರೋ ಹಂಗಿಲ್ಲ ಅಂತ ಇದು ಒಂದು ಪದ್ಧತಿ ಐತಿ ಫ್ರೆಂಡ್ಸು ಯಾರಾದರೂ ಕರ್ಕೊಂಡು ಹೋದ್ರೆ ಮಾತ್ರ ನಾವು ಎಲ್ಲಮ್ಮಗೆ ಹೋಗ್ತೀವಿ ಎಲ್ಲಮ್ಮ ಮನೆ ದೇವ್ರು ಇದ್ದವರು ನಾವು ಅವ್ರನ್ನ ಖರ್ಚು ಮಾಡಿ ನಾವು ಕರ್ಕೊಂಡು ಹೋಗಬೇಕು ಆ ಥರ ಐತಿ ಫ್ರೆಂಡ್ಸು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹುಲ್ಗಿಯಮ್ಮ ಎಲ್ಲಮ್ಮ ದೇವಸ್ಥಾನ ಫೇಮಸ್ಸು ಎಲ್ಲಮ್ಮ ದೇವಸ್ಥಾನ ಬೆಳಗಾವಿ ಸೈಡ್ ಬರುತ್ತೆ ಫ್ರೆಂಡ್ಸು ಸವದತ್ತಿ ಎಲ್ಲಮ್ಮ ಇದು ಹುಲಿಗಮ್ಮ ದೇವಸ್ಥಾನ ಕೊಪ್ಪಳದ ಹತ್ರ ಬರುತ್ತಾ ತುಂಬಾ ಒಳ್ಳೆಯ ದೇವರು ಫ್ರೆಂಡ್ಸು ಇದು ಪವಾಡ ತುಂಬಾ ಐತಿ ತುಂಬ ಜನ ಬರ್ತಾರೆ ಇಲ್ಲಿ ನೋಡಿರಿ ಕಾರ್ ಪಾರ್ಕಿಂಗ್ ಮಾಡೋಕೆ ಇಷ್ಟೆಲ್ಲ ಜಾಗ ಐತಿ ಇವಾಗ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಫಸ್ಟ್ಗೆ ದೇವಸ್ಥಾನಕ್ಕೆ ಹೋಗಲ್ಲ ಫ್ರೆಂಡ್ಸು ದೇವಸ್ಥಾನದಿಂದ ಕೆಳಗಡೆ ನದಿ ಐತಿ ದೇ ಆ ನದಿಗೆ ಹೋಗಿ ನಾವಲ್ಲಿ ಫ್ರೆಶ್ ಅಪ್ ಆಗಿ ವಾಪಸ್ಸು ದೇವ್ರಿಗೆ ಕಾಯಿ ಹೊಡ್ಸಕ್ಕೆ ಬರ್ತೀವಿ ನೋಡಿ ನವ್ಯ ಕುಂತಾಳ ನಾನು ಇಳಿದ್ಬಿಟ್ಟು ಈ ಸೈಡು ನವ್ಯನ ಇಳಿಸ್ಕೊತಾರ ನಮ್ಮ ಮನೆಯವರು ನವ್ಯ ಎಲ್ಲಿ ನಾನು ಬಿಟ್ಟು ಒಕ್ಕಾಳ ನಮ್ಮ ಮಮ್ಮಿ ಅಂತಂದ್ಬಿಟ್ಟು ಅವ್ವ ಅವ್ವ ಅನ್ನಕತ್ತಿತ್ತು ಇವಾಗ ಎಲ್ಲರೂ ಇಳಿದ್ಬಿಟ್ಟು ಹೊರಟಿದ್ದೀವಿ ಫ್ರೆಂಡ್ಸು ತುಂಬ ದೊಡ್ಡ ದೇವಸ್ಥಾನ ನೋಡಿ ತೋರಿಸ್ತಾ ಇದ್ದೀನಿ ಗಾಡಿ ಎಲ್ಲ ಮಾಡ್ಕೊಂಬಂದಿರ್ತಾರೆ ನೋಡಿರಿ ಅಲ್ಲಿ ಕಲ್ಲು ಹಾಕ್ಯಾರಲ್ಲ ಅಲ್ಲೆಲ್ಲ ಅಡುಗೆ ಮಾಡ್ಕೊತಾರೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಒಂದು ದಿವಸ ಇದ್ದು ಎಲ್ಲ ದೇವಸ್ಥಾನ ನೋಡಿಕೊಂಡು ಹೋಗ್ತಾರೆ ಫ್ರೆಂಡ್ಸು ಆಮೇಲೆ ಇಲ್ಲಿಂದ ಹಂಪಿ ಭಾಳ ದೂರ ಆಗೋದಿಲ್ಲ ಹಂಪಿಗೂ ಹೋಗಬೇಕು ಅಂದ್ಕೊಂಡ್ವಿ ಬಟ್ ಅದನ್ನು ಆಗಲಿಲ್ಲ ಫ್ರೆಂಡ್ಸು ನಮ್ಗೆ ಟೈಮೇ ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಟೈಮು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರೋ ನಾ ಬಾ ಅಂತಂದ್ರೆ ಹಾಗಾಗಿ ಪ್ರತಿ ಸಲ ನಮ್ಮ ನಮ್ಮ ನವ್ಯ ನಮಿ ತಂದು ಜವಳ ತೆಗೆಸ್ಬೇಕಾದ್ರೆ ನಾವು ಹುಲ್ಗೆ ಬಂದ್ರೆ ಹಂಪಿಗೆ ಹೋಗ್ಬಿಟ್ಟು ಅಲ್ಲಿ ವಿರೂಪಾಕ್ಷ ದೇವ್ರಿಗೆ ಕಾಯಿ ಒಡಿಸ್ಕೊಂಡು ವಾಪಸ್ ಊರಿಗೆ ಹೋಗಿದ್ವಿ ಹಾಗೆ ನೋಡ್ರಿ ಇವಾಗ ಹೊಂಟಿದೀವಿ ನಾವು ನೆಡಿ ನದಿ ನದಿ ಕಡೆ ಹೋಗಿಬಿಟ್ಟು ಅಲ್ಲಿ ಮುಖ ತೊಳ್ಕೊಂಡು ಅಂತ ಹೊಂಟಿದ್ದೀವಿ ಎತ್ತರ್ವ ನವ್ಯ ನಮಿತ ಫುಲ್ ಖುಷಿಯಾಗಿಬಿಟ್ಟಿದ್ರು ನಮ್ಮ ಮನೆಯವರು ನಮ್ಮ ಮಾದೇವಿ ಇಬ್ಬರು ಕೈ ಹಿಡ್ಕೊಂಡು ಕರ್ಕೊಂಬರಕತ್ತಾರ ನವ್ಯಾಗ ಇವಾಗ ಹೆಂಗೋ ನಡ್ಕೊ ಅಂತ ಬರೋ ಹಂಗೆ ಆಗಿದಾಳ ಫ್ರೆಂಡ್ಸು ನಾವೇ ಇಲ್ಲಾಂದ್ರೆ ಹೊತ್ಕೊಂಡು ಅಡ್ಡಾಡೋದು ಹತ್ತಿತ್ತು ಮುಂಚೆ ಎಲ್ಲ ಹೊತ್ಕೊಂಡು ಅಡ್ಡಾಡ್ತಿದ್ವಿ ಕೈ ಎಲ್ಲ ಸೋತು ಹೋಗ್ತಿದ್ವು ಬಟ್ ಇವಾಗ ಇಷ್ಟಾದರೂ ಓಡಾಡ್ತಾಳಲ್ಲ ಅನ್ನೋದೊಂದು ಖುಷಿ ಆ ಹುಲಿಗೆ ಅಮ್ಮ ನೆಕ್ಸ್ಟ್ ಟೈಮು ಕೈ ಬಿಟ್ಟು ಆಕಿನ ನಡ್ಕೊತ ಬರೋ ಹಂಗೆ ಮಾಡಲಿ ಅಂತ ನಾನು ಆ ದೇವತೆಯಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿರಿ ಇವಾಗ ಹೊರಟಿದ್ದೀವಿ ನಾವು ತೋರಿಸ್ತಾ ಇದ್ದೀನಿ ಎಲ್ಲನೂ ದೇವಸ್ಥಾನ ಯಾವ ರೀತಿ ಐತಿ ಅಂತಂದು ಸುತ್ತಾರ್ದ ದೊಡ್ಡ ಜಾಗ ಇದೆ ಫ್ರೆಂಡ್ಸ್ ದೇವಸ್ಥಾನದ್ದು ಎಷ್ಟು ಜಾತ್ರೆ ಅಂತೂ ಗಿಜಿ ಗಿಜಿ ಅಂತ ಇರ್ತೈತಿ ಫ್ರೆಂಡ್ಸ್ ಆಮೇಲೆ ಮಂಗಳವಾರ ಶುಕ್ರವಾರ ಅಂತೂ ಫುಲ್ ರಶ್ ಇರುತ್ತೆ ಕ್ಯೂ ಇರುತ್ತಾ ನಾವು ಇದು ಬಿಡುವಿನ ದಿನದಲ್ಲಿ ಹೋಗಿದ್ವಲ್ಲ ಶುಕ್ರವಾರ ಮಂಗಳವಾರ ಬಿಟ್ಟು ಬೇರೆ ದಿನದಲ್ಲಿ ಹೋದಾಗ ಅಷ್ಟು ರಶ್ ಇರೋದಿಲ್ಲ ಶುಕ್ರವಾರ ಮಂಗಳವಾರ ಹೋದ್ರಂತೂ ಮಕ್ಳು ಕರ್ಕೊಂಡು ಹೋಗೋಕ್ಕಾಗಲ್ಲ ಚಿಕ್ಕ ಚಿಕ್ಕ ಮಕ್ಳನ್ನ ಅಷ್ಟು ಕ್ಯೂ ಇರುತ್ತೆ ಅದರಲ್ಲೂ ನಮ್ಮ ನವ್ಯಾನ ಕರ್ಕೊಂಡು ಕ್ಯೂ ನಿಂದ್ರಕ್ಕಾಗಲ್ಲ ಈ ಥರ ಐತಿ ಅಂತ ಬಿಡ್ತಾರ ಆದ್ರೂ ಉಷ್ಟ್ರೂ ಬಿಡೋದಿಲ್ಲ ಒಬ್ಬರನ್ನ ಬಿಡ್ತಾರ ಪೇರೆಂಟ್ಸ್ ಮಾತ್ರ ಒಬ್ಬರನ್ನ ಬಿಡ್ತಾರ ಒಂದು ಸಲ ನಾವು ತಿರುಪತಿಗೆ ಹೋದಾಗ ಅಂದರೆ ನಮ್ಮ ನವ್ಯನ ನನ್ನ ಮುಂದೆ ಬಿಟ್ಬಿಟ್ರು ತಿರುಪತಿಯಲ್ಲಿ ಬೇಗ ನಮಗೆ ದರ್ಶನ ಆಯಿತು ನಿನ್ನಲ್ಲಿ ಕೂತಿರು ವೇಟ್ ಮಾಡ್ತಿರು ನಾವು ಬರ್ತೀವಿ ಹಿಂದಿನಿಂದ ಅಂತಂದ್ಬಿಟ್ಟು ನನ್ನ ನಮ್ಮ ನವ್ಯನ ಕಳಿಸ್ಬಿಟ್ರು ನಾವು ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಕಾಯ್ಕೊತ ಕುಂತಿದ್ದೆ ಬಟ್ ಯಾರು ನಮ್ಮ ಮನೆಯವರು ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಅವ್ರನ್ನ ನೋಡಿದ್ರೆ ಮರುದಿನ ಸಿಕ್ಕಿತ್ತಂತ ಅವ್ರಿಗೆ ದರ್ಶನ ಮರ ಮರುದಿನ ಐತಿ ನಿಮ್ಮದು ಹೇಳಿದ್ರಂತ ಹಂಗಾಗಿ ನಮ್ಮ ಮನೆಯವರು ಅಲ್ಲಿಂದ ಬಂದರು ಬಂದ ಮೇಲೆ ನಮ್ಮನ್ನ ಹುಡ್ಕ್ಯಾಡೋದು ಹುಡ್ಕಾಡೋದ ನಾನು ಅವ್ರನ್ನ ಹುಡ್ಕಾಡೋದು ಅವ್ರನ್ನ ನನ್ನ ಹುಡ್ಕ್ಯಾಡೋದು ನನಗೆ ವೇಟ್ ಮಾಡಿ 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 ಸಾಕಾಗಿ ನಾನು ಎದ್ದು ಬಂದು ಹೊರಗಡೆ ಹುಡುಕ್ತಾ ಇದ್ದೆವು ಹಾಗಾಗಿತ್ತು ಹಂಗಾಗಿತ್ತು ಹಂಗಾಗಿ ಮನೆಯವರು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಉಷ್ಟ್ರು ಹೋಗಿ ಉಷ್ಟ್ರು ಒಮ್ಮಕ್ಳೆ ಹೋಗೋಣ ಉಷ್ರು ಒಮ್ಮಕ್ಳೆ ಹೊರಗೆ ಬರೋಣ ಅಂತಂತಂದು ಹೇಳಿದ್ರು ಹಾಗಾಗಿ ಅವತ್ತಲಿಂದ ನಾವು ಯಾವುದೇ ಇದನ್ನು ಮಾಡೋಕೆ ಹೋಗೋದಿಲ್ಲ ಮುಂದೆ ಒಬ್ಬರು ಹೋಗೋದು ಹಿಂದೊಬ್ಬರು ಬರೋದು ಆ ಥರ ಮಾಡೋಕ್ಕೆ ಹೋಗೋಲ್ಲ ಫ್ರೆಂಡ್ಸು ನೋಡಿರಿ ನಾವೇ ಅವ್ರ ಕೈ ಹಿಡ್ಕೊಂಡು ಹೊಂಟಾಳ ದೇವಸ್ಥಾನಕ್ಕೆ ಆಕಿಗೂ ಖುಷಿ ಇಷ್ಟು ದಿವಸ ಮನೆಯಾಗ ಕುಂತು ಕುಂತು ಬ್ಯಾಸ್ರಾಗಿರ್ತೈತೆ ಅಕ್ಕಿಗೆ ಇವಾಗ ಹೊರಗಡೆ ಬಂದೀವಲ್ಲ ಫುಲ್ ಖುಷಿಯಾಗಿದ್ಲು ಅಕ್ಕಿನೂ ಕೂಡ ಆಕೆಗೂ ಏನೋ ಒಂಥರ ಹೊಸ ಪ್ರಪಂಚ ಇದ್ದಂಗೆ ಯಾಕಂದ್ರೆ ನಾಲ್ಕು ಗೋಡೆ ಮಧ್ಯ ಕುಂತಿದ್ಲು ಇಷ್ಟು ದಿವಸ ಊರಿಗೇನು ಜಾಸ್ತಿ ಹೋಗೋದಿಲ್ಲ ಮೂರು ವರ್ಷ ಆಗಿತ್ತು ನೋಡಿರಿ ಇವಾಗ ನಾವು ಹೊಂಟಿದ್ದೀವಿ ಈಗ ಆಲ್ರೆಡಿ ಹುಲಿಗೆಮ್ಮ ದೇವಸ್ಥಾನದೊಳಗ ಬಂದಿದ್ದೀವಿ ದೇವಸ್ಥಾನ ಇಲ್ಲೇ ಇರೋದು ಫ್ರೆಂಡ್ಸ್ ದೇವ ಈಗ ಒಳಗಡೆನೂ ಬಿಡೋದಿಲ್ಲ ಫ್ರೆಂಡ್ಸು ಕರೋನಾ ಇರೋದರಿಂದ ಹೊರಗಡೆನೇ ದರ್ಶನ ಮಾಡಿಕೊಂಡು ಹೊರಗಡೆನೆ ಬಿಟ್ಬಿಡ್ತಾರ ನೋಡ್ರಿ ಕುಂಕುಮಾರ್ಚನೆ ಕೊಠಡಿ ಅಂತ ಐತೆ ಅಲ್ಲಿ ತುಂಬ ದೊಡ್ಡದು ಪವಾಡನೂ ಕೂಡ ಅಷ್ಟೇ ದೊಡ್ಡದು ಇಲ್ಲೆಲ್ಲ ಜನ ಎದಕ್ಕೆ ನಿಂತಿದ್ದಾರೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್ ಅದ್ರದ್ದು ಕೂಡ ಒಂದು ದೊಡ್ಡ ಮಹಿಮೆ ಐತಿ ನೋಡ್ರಿ ಇದು ಮಲ್ಗೊಂಬ ಅಂತಾರೆ ಊರ ಕಡೆಗೆ ಅಲ್ಲೆಲ್ಲ ಕಲ್ಲು ಇಟ್ಟಿರ್ತಾರೆ ಅವೆಲ್ಲ ಏನು ಏನಾದರೂ ಮಹಿಮೆ ಅಂತ ನಾನು ನೆಕ್ಸ್ಟು ಹೇಳ್ತೀನಿ ಫ್ರೆಂಡ್ಸ್ ನೋಡಿರಿ ಹುಲ್ಗಮ್ಮ ದೇವಸ್ಥಾನ ಈ ರೀತಿ ಐತಿ ಇಲ್ಲೆಲ್ಲ ಅಲ್ಲೆಲ್ಲ ದರ್ಶನ ಸಿಗಲಿಲ್ಲ ಅಂದ್ರೆ ಇಲ್ಲಿ ಕೈ ಮುಗಿದ್ಬಿಟ್ಟು ಹೋಗ್ತಾರೆ ಫ್ರೆಂಡ್ಸು ನೇರವಾಗಿ ಕಾಣಿಸುತ್ತಾ ಅಲ್ಲಿನೂ ಕೂಡ ನಿಂತ್ಕೊಂಡ್ರೆ ನೋಡಿ ಜಾತ್ರೆ ಆಗುತ್ತಾ ಹುಲ್ಗಮ್ಮಂದು ತುಂಬ ದೊಡ್ಡ ಜಾತ್ರೆ ಇವಾಗ ನೋಡಿರಿ ಇದು ಒಳಗಡೆ ಹೋಗೋದು ಅಂದರೆ ನದಿ ಕಡೆಗೆ ಹೋಗೋ ದಾರಿ ಇದು ಕೆಳಗಡೆ ಐತಿ ಹಂಗೆ ನಾವೇ ಕರ್ಕೊಂಡು ಹೊರಟಿದ್ದೀವಿ ನಾವು ಲ್ಲೇ ಅದೀವಿ ನಡ್ಕೊ ಹೊಂಟಿದೀವಿ ಹೊಂಟಿದ್ದೀವಿ ಫ್ರೆಂಡ್ಸ ನದಿ ಕಡೆಗೆ ಎಲ್ಲರೂ ಅಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡಿಸ್ಕೊತಾರ ದೀರ್ ನಮಸ್ಕಾರ ಹಾಕೋರು ದೀರ್ ನಮಸ್ಕಾರ ಹಾಕ್ತಾರೆ ನದಿಯಿಂದನ ಅದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ನೋಡಿ ಭವಿಷ್ಯ ಕೇಳ್ತಾ ಇದ್ರು ಅದನ್ನು ಕೂಡ ವಿಡಿಯೋ ಮಾಡಿದ್ದೀವಿ ಹಂಗೆ ಹೋಗ್ತಾ ಇದ್ದೀವಿ ನೋಡಿ ಇನ್ನೇನು ಹತ್ರದಲ್ಲಿ ಕೆಳಗಡೆ ಬ್ರಿಡ್ಜ್ ಅಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ ಬ್ರಿಡ್ಜ್ ಅದ್ರ ಕೆಳಗಡೆನೇ ಇರೋದು ನದಿ ನಾನು ನದಿ ವಿಡಿಯೋ ಆಮೇಲೆ ದೇವಸ್ಥಾನದ ದರ್ಶನ ಅದನ್ನೆಲ್ಲನೂ ಕೂಡ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಹಾಗಾಗಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಇವಾಗ ಅಲ್ಲೇ ಮೇಲ್ಗಡೆ ಕಾಣಿಸುತ್ತಲ್ಲ ಅದು ಟ್ರೈನ್ ಹೋಗೋದು ಫ್ರೆಂಡ್ಸು ಅಲ್ಲೇ ಹೋಗ್ತಾವೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಿಗೋಣ ಮುಂದಿನ ಲಾಗಲ್ಲಿ ಮುಂದಿನ ಲಾಗು ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮತ್ತು ಸಿಗೋಣ